ಪ್ರಯ್ ಏಸುವಿನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಮಾಡಲಿಕ್ಕೆ ಈ ಕಮೆಂಟೇ ಸಾಕ್ಷಿ ಏನು ಈ ಕಮೆಂಟಲ್ಲಿದೆ ಎಲ್ಲ ನನ್ನ ವಿಡಿಯೋದಲ್ಲಿ ಈ ಬ್ರದರ್ ಯವನಸ್ಥರೊಬ್ಬರು ಬ್ರದರ್ ಪ್ಲೀಸ್ ಮೇಕ್ ವಿಡಿಯೋ ಎಬೌಟ್

ಅವನ್ನ ಬಿಡ್ಬೇಡ ಹಂಗೆ ಬಿಡ್ಬೇಡ ಅಯ್ಯೋ ಏನಾಯಿತು ಹಂಗೆ ಮಾಡಬೇಡ ಈ ರೀತಿಯಾಗಿ ಮಾತನಾಡುವಂಥ ಯವನಸ್ಥರನ್ನ ನಾವು ನೋಡಿದ್ದೇವೆ ಕಳೆದ ಸಾರಿ ಒಂದು ವಿಡಿಯೋ ನಾನು ನೋಡಿದೆ ಆ ವಿಡಿಯೋದಲ್ಲಿ ಒಬ್ಬ ಯವನಸ್ಥನು ಅವನ ಕೈಗಳು ಈ ರೀತಿಯಾಗಿ ಹಾಡುತ್ತಾ ಇರ್ತವೆ ಕಣ್ಣುಗಳು ಈ ರೀತಿಯಾಗಿ ಹಾಡ್ತಾ ಇರ್ತವೆ ಅಂದರೆ ಮಾನಸಿಕವಾಗಿ ಅಸ್ಥಿರನಾಗಿರುವಂಥದ್ದು ಅಷ್ಟು ಅಲ್ಲ ಕಳೆದ ಸಾರಿ ಒಂದು ಜಾಗದಲ್ಲಿ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಬೇಕಾಗಿರುವ ಸಮಯದ ತನಕ ಒಬ್ಬಾತನು ಪಬ್ಜಿ ಆಡ್ತಾ ಕುತ್ಕೊಂಡಿದ್ನಂತೆ ಅಷ್ಟು ಮಾತ್ರವ ಹೈದರಾಬಾದಲ್ಲಿ ರೀಸೆಂಟಾಗಿ ತಮ್ಮ ಪಿ ಯು ಸಿ ಓದುವಂಥ ಮಗುವನ್ನು ನೀನು ಆಡಬೇಡ ಗೇಮ್ಸು ಅಂತ ವಿಡಿಯೋ ಗೇಮ್ಸು ಅಂದಿದ್ದಕ್ಕೆ ಸೂಸೈಡ್ ಮಾಡಿಕೊಂಡಂತೆ ಇದೆಲ್ಲವೂ ಏನು ಹೇಳುತ್ತೆ ಕಳೆದ ಜೂನ್ ತಿಂಗಳಲ್ಲಿ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿತ್ತು ಗೊತ್ತಾ ಅಡಿಕ್ಷನ್ ಟು ಗೇಮಿಂಗ್ ಈಸ್ ಎ ಮೆಂಟಲ್ ಹೆಲ್ತ್ ಅಡ್ ಡಿಸಾರ್ಡರ್ ಮಾನಸಿಕವಾದ ಅಸ್ಥಿರತೆ ಗೇಮ್ಸ್ಗೆ ಅಡಿಕ್ಷನ್ ಆಗುವುದು ವೀಡಿಯೋ ಗೇಮ್ಗೆ ಅಡಿಕ್ಟ್ ಆಗುವುದು ಇದು ಮೆಂಟಲ್ ಡಿಸಾರ್ಡರ್ ಅಂತ ಹೇಳುತ್ತದೆ ಅದಕ್ಕೆ ಅಂದರೆ ಲೈಮ್ಲೈಟ್ ನೆಟ್ವರ್ಕ್ ಅನ್ನುವಂಥವರು ಯು ಎಸ್ ಇಂದ ಇರುವಂಥವರು ಒಂದು ರಿಸರ್ಚನ್ನು ರಿವೀಲ್ ಮಾಡಿದ್ದಾರೆ ಏನು ಗೊತ್ತಾ ಇಪ್ಪತ್ನಾಲ್ಕು ಪಾಯಿಂಟ್ ಟು ಪರ್ಸೆಂಟ್ ಜನರು ತಮ್ಮ ಕೆಲಸಗಳನ್ನು ಬಿಟ್ಟುಬಿಟ್ಟು ವಿಡಿಯೋ ಗೇಮ್ಸನ್ನು ಆಡಿ ಸಂಪಾದನೆ ಮಾಡಬೇಕು ಸಾವುಕಾರರಾಗಬೇಕು ಅಂತ ಒಂದು ಸಾರಿ ಅದೇ ಅಡಿಕ್ಷನ್ ಆದರೆ ಕೆಲಸದ ಜಾಗಗಳಲ್ಲಿಯೂ ದಾರಿಗಳಲ್ಲಿಯೂ ಬಸ್ ಸ್ಟಾಪ್ಗಳಲ್ಲಿಯೂ ಎಲ್ಲಂದರೆ ಅಲ್ಲಿ ನಾವು ಯವನಸ್ಥರು ಕುತ್ಕೊಂಡು ಗೇಮ್ಸ್ ಆಡುವಂಥದ್ದು ವಿಡಿಯೋ ಗೇಮ್ಸ್ ಆಡುವಂಥದ್ದನ್ನು ನೋಡುವಂಥವರಾಗಿದ್ದೇವೆ ಕರ್ತನಲ್ಲಿ ಪ್ರೀರೆ ಸಿ ಆರ್ ಪಿ ಎಫ್ ಅವರು ಸಹ ಈ ಒಂದು ವಿಡಿಯೋ ಗೇಮಿಂಗನ್ನು ಅವು ಬ್ಯಾನ್ ಮಾಡಿದ್ದಾರೆ ಅಂತ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪಬ್ಜಿ ಆಡ್ತಾರೆ ಪಬ್ಜಿ ಅಂದ್ರೇನು ಇದೇನೆ ನಾವು ನೋಡಿದ್ವಲ್ಲ ಕೊಲ್ಲುವುದು ಶೂಟ್ ಮಾಡುವುದು ಸಾಯಿಸುವುದು ರಕ್ತಪಾತ ವೈಲೆನ್ಸ್ ಇದೆ ಎಲ್ಲ ಇರ್ತದೆ ಅದಕ್ಕೆ ಇಲ್ಲಿ ನೋಡುತ್ತೇವೆ ಅದರ ಅರ್ಥ ಏನು ಅದರಲ್ಲಿ ಪಬ್ಜಿಯಲ್ಲಿ ಒಬ್ಬ ನೂರು ಜನರು ಆಡಬಲ್ಲ ಕೆಪ್ಯಾಸಿಟಿ ಇರುವಂಥದ್ದು ಮೊಬೈಲ್ಗಳು ಸಹ ಅದು ಬಿಟ್ಬಿಟ್ಟಿದ್ದಾರೆ ಮೊಬೈಲ್ಗಳಲ್ಲಿ ಅಲ್ಲಿ ಹೋಗಿ ಏನು ಮಾಡಬೇಕು ಆಯುಧಗಳನ್ನು ಅವರು ಹುಡುಕಿ ಎತ್ಕೊಂಡು ಬರುವಂಥ ವೈರಿಗಳನ್ನು ಕೊಂದುಬಿಡಬೇಕು ಕೊಂದುಬಿಟ್ಟು ನೂರು ಜನರಲ್ಲಿ ಯಾರು ಉಳಿತಾರೋ ಅವರೇ ವಿನ್ನರ್ ಅವರಿಗೆ ಏನು ಚಿಕನ್ ಒಂದು ಏನಂದರೆ ಪ್ರೈಝ್ ಮೋರ್ ಮೋರ್ ಚಿಕನ್ ಅಂತೆ ಅದು ಆ ಚಿಕನ್ ಅವರಿಗೆ ಪ್ರೈಸ್ ಸಮಥಿಂಗ್ ಎಲ್ಸ್ ಅದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಏನೇ ಆಗಲಿ ಒಂದು ಸ್ವಲ್ಪ ವಿಧಕ್ಕಾಗಿ ಪ್ರಾಣಗಳನ್ನು ಪಣ ಇಟ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿ ತಮ್ಮ ಮೇಲೆ ತಮಗೆ ಇಡ್ತಾ ಇಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥದ್ದನ್ನು ನಾವು ನೋಡುತ್ತೇವೆ ಕ್ರೂರ ವಿಡಿಯೋ ಗೇಮ್ ಆಡುವ ಮಕ್ಕಳ ಮನಸ್ಸು ಅಪಾಯದಲ್ಲಿದೆ ಎಂಬ ಅನ್ನು ನಾವು ಇಲ್ಲಿ ನೋಡುತ್ತೇವೆ ಅಷ್ಟು ಮಾತ್ರ ಅಲ್ಲ ಈ ಒಂದು ವಿಡಿಯೋ ಗೇಮ್ಸ್ ಆಡುವಂಥವರ ತಂದೆ ತಾಯಿಗಳ ಮಕ್ಕಳ ಸ್ನೇಹಿತರ ಮಧ್ಯೆ ರಿಲೇಶನ್ಶಿಪ್ ಏನಾಗುತ್ತಂದರೆ ಹಾಳಾಗುವಂಥದ್ದನ್ನು ನೋಡುತ್ತೇವೆ ಹಾಗಾದರೆ ಬೈಬಲ್ ಇದರ ಕುರಿತಾಗಿ ಏನು ಹೇಳುತ್ತೆ ನೋಡೋಣ ಬನ್ನಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೆಯ ವಚನ ಈಗ ನಾವು ವೈಲೆಂಟ್ ಆಗಿರೋ ವಿಡಿಯೋಸು ವೈಲೆಂಟ್ ಆಗಿರೋ ಮೂವೀಸು ಸೀರಿಯಲ್ಸು ಬೇರೆ ವಿಷಯಗಳನ್ನು ನೋಡಿದ್ವಿ ಅದಕ್ಕೆ ದೇವರ ವಾಕ್ಯಕ್ಕೆ ನಾವು ಹೋಲಿಕೆ ಮಾಡೋಣ ಇಲ್ಲಿ ಹೇಳುತ್ತದೆ ಯಾವುದು ಸತ್ಯವೋ ಯಾವುದು ಸತ್ಯವೋ ಮಾನ್ಯವೋ ನ್ಯಾಯವೋ ಶುದ್ಧವೋ ಪ್ರೀತಿಕರವೋ ಈ ಪದಗಳು ವಿಡಿಯೋ ಗೇಮ್ಸಲ್ಲಿ ವೈಲೆನ್ಸಲ್ಲಿ ಇದೆಯಾ ತಂದೆ ತಾಯಿಗಳು ಆಡಬೇಡ ಅಂದರೆ ಟೀಚರ್ಸು ಯಾಕೆ ಹೋಮ್ವರ್ಕ್ ಇಲ್ಲ ಅಂದರೆ ಕೆಲಸದ ಜಾಗದಲ್ಲಿ ಸರಿಯಾಗಿ ನಿಮ್ಮಕ್ಕ ವರ್ಕನ್ನು ಕಂಪ್ಲೀಟ್ ಮಾಡಿರಿ ಅಂದರೆ ಪ್ರೀತಿಯುಳ್ಳ ಮಾತುಗಳಿಲ್ಲ ದ್ವೇಷ ಅವರಲ್ಲಿ ಶುದ್ಧತೆ ಇಲ್ಲ ನ್ಯಾಯ ಇದೆಯಾ ಇಲ್ಲ ಮಾನ್ಯವಾ ಅದು ರೆಸ್ಪೆಕ್ಟಬಲ್ಲ ಯಾರಾದರೂ ಇದನ್ನು ಆಡ್ತಾಯಿದ್ರೆ ದಾರಿಯಲ್ಲಿ ಆಡ್ಕೊಂಡು ಹೋಗ್ತಾಯಿದ್ರೆ ಯಾರಾದರೂ ದೊಡ್ಡವರು ಹೇಳ್ತಾರೆ ಮಗು ಆಡಬೇಡಪ್ಪ ಇದು ದಾರಿ ಅಂದರೆ ನೀನು ಯಾವ ನನಗೆ ಹೇಳಲಿಕ್ಕೆ ಅನ್ನುವಂಥ ಅಗೌರವದ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ ಮತ್ತೆ ಅಲ್ಲಿ ಹೇಳುತ್ತದೆ ಪ್ರೀತಿಕರವು ಮನೋಹರವೂ ಆಗಿದೆಯೋ ಇದು ಮನೋಹರವಾಗಿದೆಯಾ ವಿಡಿಯೋ ಗೇಮ್ಸ್ ಇಲ್ಲ ಮನೋಹರವಾಗಿಲ್ಲ ಕಳವಳ ಗೊಂದಲ ದ್ವೇಷ ಬೇರೊಬ್ಬರನ್ನು ನೋಯಿಸುವುದು ಇದಿದೆ ಪ್ರೀತಿಕರ ಪ್ರೀತಿಕರ ಇಲ್ಲ ಬೇರೊಬ್ಬರ ಮೇಲೆ ನೋಮರ್ಸಿ ನೋ ಮರ್ಸಿ ಖಿಲಿಂ ಕೊಂದುಬಿಡು ಕರುಣೆ ಬೇಡ ಕೃಪೆ ಬೇಡ ನೀನನ್ನು ಬಿಡುವುದಿಲ್ಲ ಎನ್ನುವಂಥ ಪ್ರೀತಿ ಇಲ್ಲ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಸದ್ಗುಣನಾ ಇದು ಇದು ಕೀರ್ತಿಗೆ ಯೋಗ್ಯನಾ ಇಲ್ಲ ಬೈಬಲ್ ಹೇಳುತ್ತೆ ನಿನ್ನ ಶತ್ರುವನ್ನು ಪ್ರೀತಿಸು ಅಂತ ಆದರೆ ಈ ವಿಡಿಯೋ ಗೇಮ್ಸಲ್ಲಿ ಶತ್ರುವನ್ನು ಪ್ರೀತಿಸುವುದಲ್ಲಲ್ಲ ನೋಮಸಿ ನಿನಗೆ ಕರುಣೆ ಇಲ್ಲ ನಿನ್ನನ್ನು ಉಳಿಸುವುದಿಲ್ಲ ಸಾಯಿಸುತ್ತೇನೆ ಶತ್ರುವಾದರೂ ಪ್ರೀತಿಸಬೇಕು ಶತ್ರುವಾದರೂ ಅವರನ್ನು ಕ್ಷಮಿಸಬೇಕು ಅಂತ ಸತ್ಯವೇದ ಹೇಳಿದರೆ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮತ್ತು ಇದರಲ್ಲಿ ಎಲ್ಲ ನೋಡುತ್ತೇವೆ ಸಾಯಿಸು ನೋಮಸಿ ಅವರ ಮೇಲೆ ಕರುಣೆ ಬೇಡವೇ ಬೇಡ ಮೊದಲ ಕುರಿತ ಮೂರು ಹದಿನೆಂಟು ಹೇಳುತ್ತದೆ ಯಾವನು ತನ್ನನ್ನೇ ತಾನೇ ಮೋಸಗೊಳಿಸದಿರಲಿ ನಿಮ್ಮನ್ನು ನೀವ ಮೋಸಗೊಳಿಸದಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಹೇಳ್ತೇವೆ ಪಬ್ಜಿಯಲ್ಲಿ ನೂರು ಜನರಿದ್ದರೆ ಅದರಲ್ಲಿ ಕೊನೆಯವರೆಗೂ ಯಾವನು ಉಳಿಯುತ್ತಾನೋ ಅವನಿಗೆ ಮಾತ್ರ ಅದರಲ್ಲಿ ಮೋರ್ ಮೋರ್ ಚಿಕನ್ ಮೋರ್ ಅಷ್ಟೇ ಅಂದರೆ ಅಲ್ಲಿ ಏನಂದರೆ ಜ್ಞಾನಿ ನಾನೇ ಜ್ಞಾನಿ ಅಂತ ಅಂದುಕೊಳ್ತಾನೆ ಆದರೆ ಜ್ಞಾನವು ಅಲ್ಲಿ ಇಲ್ಲವೇ ಇಲ್ಲ ಬದಲಾಗಿ ಅದು ಹುಚ್ಚುತನ ಅನ್ನುವಂಥದ್ದನ್ನು ನಾವಲ್ಲಿ ನೋಡುತ್ತೇವೆ ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಆರನೇ ಅಧ್ಯಾಯ ಎಂಟನೆಯ ವಚನವನ್ನು ನೋಡುವಾಗ ಯಾವುದು ನಮ್ಮೊಳಗಡೆ ಹೋಗುತ್ತದೋ ಅದೇ ನಮ್ಮನ್ನು ಏನು ಮಾಡುತ್ತಂದರೆ ಕೆಡಿಸುತ್ತದೆ ಅಂದರೆ ಊಟ ಅಲ್ಲ ನಾವು ಯಾವುದನ್ನು ನೆಡ್ತದೆ ಆರನೇ ಅಧ್ಯಾಯ ಎಂಟನೇ ವಚನ ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ನಾವು ಏನನ್ನು ಬಿತ್ತುತ್ತೇವೋ ಅದನ್ನು ಕೊಯ್ಯುತ್ತೇವೆ ನಮ್ಮ ಮನಸ್ಸಿನಲ್ಲಿ ವೈಲೆನ್ಸನ್ನು ತುಂಬಿಕೊಂಡ್ರೆ ವೈಲೆನ್ಸೇ ಬರುತ್ತೆ ಹೌದಲ್ವ ನಾವು ಏನನ್ನು ಯೋಚಿಸ್ತೇವೋ ಅದೇ ರೀತಿಯಾಗಿ ಅನೇಕ ಯವನಸ್ಥರು ಹೇಳ್ತಾರೆ ನಾನು ದುಶ್ಚಟ್ಟಗಳಿಗೆ ಒಳಗಾಗಿದ್ದೇನೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ನಿದ್ದೆ ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಪಾಸ್ಟ್ರಿ ಅಂತ ಹೇಳ್ತಾರೆ ನಿಮ್ಮ ಶರೀರಗಳನ್ನು ನೀವು ಸ್ಯಾಟಿಸ್ಫೈ ಮಾಡಬೇಡಿ ನಿಮ್ಮ ಕಣ್ಣು ಏನು ಕೋರ್ಕೊಳ್ಳುತ್ತೆ ಅದನ್ನು ಅದು ಒಳ್ಳೆ ನಿಜ ಅಲ್ಲ ನಿಮ್ಮ ಕಿವಿ ಏನು ಕೇಳಬೇಕನ್ಸ್ಕೊಡುತ್ತೋ ಅದು ನಿಜ ಅಲ್ಲ ನಿಮ್ಮ ಬಾಯಿ ಏನು ಮಾತಾಡಬೇಕು ಅಂದ್ಕೊಡುತ್ತೋ ಅದು ನಿಜ ಅಲ್ಲ ನಿಮ್ಮ ಮನಸ್ಸು ಏನು ಆಲೋಚಿಸ್ತಾ ಇದೆಯೋ ಅದು ನಿಜ ಅಲ್ಲ ಯಾಕೆಂದರೆ ಲೋಕವು ನಮ್ಮನ್ನು ಏನು ಮಾಡಿದೆ ಮಂಕು ಮಾಡಿಬಿಟ್ಟಿದೆ ಸತ್ಯವನ್ನು ಅರಿಯದ ಹಾಗೆ ಅದು ನಮ್ಮನ್ನು ಕಟ್ಟಿಬಿಟ್ಟಿದೆ ಎಂಬುದನ್ನು ನಾವು ನೋಡುತ್ತೇವೆ ಈ ರೀತಿಯಾದ ವೈಲೆನ್ಸ್ ಈ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ ಪಿಲಿಪಿ ನಾಲ್ಕು ಎಂಟು ಒಂದು ಕೋರಿಂದ ಮೂರು ಎಂಟು ಕಲಾತದವರಿಗೆ ಆರು ಎಂಟು ವಚನದಲ್ಲಿ ನೀವು ನೋಡುವಾಗ ನಾವೇನು ಬಿತ್ತುತ್ತೇವೋ ಅದೇ ಮತ್ತೆ ನಾವು ಕೊಯ್ಯುತ್ತೇವೆ ನಾವು ಜ್ಞಾನಿಗಳಲ್ಲ ಮತ್ತು ಇದು ಯಾವುದು ಮಾನ್ಯವೋ ಯಾವುದು ಪ್ರೀತಿಕರವೋ ಯಾವುದು ಮನೋಹರವೋ ಅದನ್ನು ನಾವು ಮಾಡಬೇಕು ಹೊರತು ಆ ವಾಕ್ಯಕ್ಕೆ ವಿರುದ್ಧವಾಗಿರುವಂಥದ್ದನ್ನು ನಾವು ಮಾಡಬಾರ್ದು ಕರ್ತನಲ್ಲಿ ಪ್ರೀ ಕೊನೆಯಲ್ಲಿ ಕೆಲವು ವಿಷಯ ಹೇಳುತ್ತೇನೆ ಒಂದು ವೇಳೆ ವೈಲೆನ್ಸನ್ನು ನೋಡುತ್ತಾ 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 ಇರುವವರಿಗೆ ಏಸುವಿನ ತ್ಯಾಗದ ಅರ್ಥ ಆಗುತ್ತಾ ಶಿಲುಬೆಯ ಮೇಲೆ ಆತನು ರಕ್ತವನ್ನು ಸೋಯಿಸಿದ್ದು ಪ್ರಾಣವನ್ನು ಕೊಟ್ಟಿದ್ದು ನಮಗಾಗಿ ಎಟ್ಟನ್ನು ತಿಂದು ಮುಳ್ಳಿನ ಕಿರೀಟವನ್ನು ಇಟ್ಟಿಸಿಕೊಂಡು ಗಾಯಗಳು ಶರೀರ ಮೇಲೆ ಆಗಿದ್ದನ್ನು ನಾವು ಆ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಭಯಂಕರವಾದಂಥ ವೈಲೆನ್ಸನ್ನು ನೋಡುವಾಗ ನಾವು ಅಂದುಕೊಳ್ಳುತ್ತೇವೆ ಇದು ಯಾವ ಮಹಾ ಮಹಾವೈಲೆನ್ಸು ಯಾವ ಹಿಂಸೆ ಇದು ನಾಲ್ಕು ಚಡಿ ಏಟು ಕೆಲವು ಮಳೆಗಳು ಅಡಿಸ್ಕೊಂಡು ಮುಳ್ಳಿ ಕಿರೀಟ ಇಟ್ಸ್ಕೊಂಡ್ರು ಅಂತ ನೋಡಿ ನಾವು ನೋಡುವ ವೈಲೆನ್ಸ್ ಮುಂದೆ ಯೇಸು ಕ್ರಿಸ್ತನ ಈಗ ಹೇಳ್ತಿದೆ ಅಂದರೆ ಪ್ಯಾಷನ್ ಆಫ್ ಕ್ರೈಸ್ಟ್ ಇದೆಯಲ್ಲ ಅದಕ್ಕಿಂತ ಭಯಂಕರವಾದಂಥ ವಿಡಿಯೋ ಗೇಮ್ಸು ಮರಣಕರವಾದಂಥ ವಿಡಿಯೋ ಗೇಮ್ಸು ಕ್ರೈಮ್ಸು ಟಿ ವಿಗಳಲ್ಲಿ ನಾವು ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೇವೆ ಇದು ಯಾವುದಕ್ಕೆ ಸೈತಾನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಕೌಂಟರ್ ತೊಗೊಂಡ್ಬರ್ತಾ ಇದ್ದಾನೆ ಯೇಸುವಿನ ಸಫರಿಂಗ್ ಏನು ಅಲ್ಲ ಅನ್ನುವಂಥದ್ದನ್ನು ತೋರಿಸುವಂತೆ ಎರಡನೇದು ಯೇಸು ಕ್ರಿಸ್ತನ ಬರವಣಿಗೆಗೆ ಯವ್ವನಸ್ಥರು ಸಿದ್ಧ ಆಗಬಾರದು ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನರಾಗೋಗಬೇಕು ಅನ್ನುವಂಥ ನಿಮಿತ್ತವಾಗಿ ಸೈತಾನನ್ನು ಈ ರೀತಿಯಾದ ಕಾರ್ಯಗಳನ್ನು ತರ್ತಾ ಇದ್ದಾನೆ ಯವನಸ್ಥರೇ ಎಚ್ಚರ ಯವನಸ್ಥರೇ ಎಚ್ಚರ ಯವ್ವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನಾದ ಈ ಹೋವನನ್ನು ಸ್ಮರಿಸು ಅಂತ ಹೇಳುತ್ತದೆ ಮೊದಲನೇ ಅಧ್ಯಾಯದಲ್ಲಿ ನೀವು ಯಾವಾಗಲೂ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಲಿ ಅದಗಲಿರಲು ಅದನ್ನೇ ಧ್ಯಾನಿಸುವ ಅಂತ ಅವನೇ ಧನ್ಯರು ಅಂತ ಹೇಳುತ್ತದೆ ಈ ಒಂದು ವಾಕ್ಯವನ್ನು ನಿಮ್ಮ ಒಂದು ಏನು ವಾಕ್ಯವನ್ನು ಕಾಲಿಗೆ ದೀಪವಾಗಿ ದಾರಿಗೆ ಬೆಳಕಾಗಿ ಮಾಡಿಕೊಳ್ಳ್ರಿ ಅಂತ ಬೈಬಲ್ ಹೇಳಿ ದ್ವೇಷ ಮಾಡಬೇಡಿ ಕ್ಷಮಿಸಿರಿ ಪ್ರೀತಿಸಿರಿ ಅಂತ ಹೇಳ್ತಾ ಇದ್ರೆ ವಿಡಿಯೋ ಗೇಮ್ಸ್ ಅದಕ್ಕೆ ತದ್ವಿರುದ್ಧವಾಗಿರುವುದನ್ನು ಬೋಧಿಸುತ್ತದೆ ಈಗ ನೀವು ತೀರ್ಮಾನ ಮಾಡಿ ಪಿಲಿಪಿಯವರಿಗೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳಿರುವ ಹಾಗೆ ಈ ವಿಡಿಯೋ ಗೇಮ್ಸ್ ಆಗಲಿ ಮೂವೀಸ್ ಆಗಲಿ ಸೀರಿಯಲ್ಸ್ ಆಗಲಿ ಒಂದು ವೇಳೆ ಹೋಲಿಕೆ ಮಾಡಿ ನೋಡ್ರಿ ಹೌದು ಇದು ಬೈಬಲ್ ಹೇಳಿದ ಏನು ಇದೆ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಇಷ್ಟ ಇಲ್ಲಿಗೆ ನಾನು ಮುಗಿಸ್ತೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ